ಸಿನಿಮಾದಲ್ಲಿ ಆಬ್ವಿಯಸ್ಲಿ ಸಾಕಷ್ಟು ಫನ್ನಿ ಇನ್ಸಿಡೆಂಟ್ಸ್ ನಡೆದಿರುತ್ತೆ ಅಂತ ಆಗುತ್ತೆ, ಬಟ್ ನಿಮ್ಗೆ ತುಂಬಾನೇ ಆ ಥರ ಎಂಜಾಯ್ಮೆಂಟ್ ಫೀಲ್ ಮಾಡಿದ ಒಂದು ಫನ್ನಿ ಇನ್ಸಿಡೆಂಟ್ ಹೇಳ್ಬೋದು? ಒಂದು ಈ ಕಜಕಸ್ತಾನದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ನಾನು ನನಗೊಬ್ಬನಿಗೆ ಕಾಲಿಲ್ಲ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೆ. ಅದು -20-30 ಹೋಗ್ಬಿಡೋದು. ಆಮೇಲೆ ನಿರ್ಮಾಪಕ ಶ್ರೀಯುತ ರಮೇಶ್ ರೆಡ್ಡಿ ಅವರು ನಮಗೆಲ್ಲ ಕೊಡಿಸಿದ್ರು, ಜರ್ಕಿನ್ನು, ಶೂಗಳು, ಕಿವಿ ಮುಚ್ಕೊಳ್ಳೋದು, ಅದು ಇದೆಲ್ಲ ಇತ್ತು. ಆ ಶೂಟಿಂಗ್ ಭರಾಟೆಯಲ್ಲಿ ನನಗೆ ಮೊದಲು ಡೌಟ್ ಬಂದಿದ್ದು, ನನಗೆ ಯಾಕೋ ಕಾಲು ಸೆನ್ಸೇಷನ್ ಹೋಗಿಬಿಟ್ಟಿದೆ, ನನಗೊಬ್ಬನಿಗೆ ಆಗ್ತಿದೆಯಾ ಇದು ಅಥವಾ ಎಲ್ರಿಗೂ ಆಗ್ತಿದೆ, ಕೇಳಕ್ಕೆ ಮುಜುಗರ. ಡೈರೆಕ್ಟರ್ಗೆ ಕಾಲಿಲ್ಲ ಅನ್ಸಿದ್ರೆ ಒಂದು ಪ್ಯಾಕಪ್ ಮಾಡ್ಕೊಂಡು ಹೋಟ್ಲಿಗೆ ಬಂದು ಚಳಿ ಕಾಯಿಸ್ಬೇಕು. ನಾವು ಒಬ್ಬೊಬ್ಬರೇ ಶುರು ಹಚ್ಕೊಂಡು ಕಾಲು ತುಂಬ ರಗಡಾಗ್ತಿದೆ, ಕೆಲವೊಬ್ರಿಗೆ ಕೈ ಬೆರಳು ತುದಿಗಳಿಲ್ಲ ಅನ್ಸೋಕೆ ಶುರು ಆಗೋದು. ಅದು ನಮಗೆ ಹೊಸ್ತು, ನಾವು ಹೋಗಿಲ್ಲ ಅಂದರೆ ಇಷ್ಟೊಂದು ಬಿಸಿಲಿನ ಇಂಪಾರ್ಟೆನ್ಸ್, ಸೂರ್ಯ ಅದು ಎಷ್ಟು ಮುಖ್ಯ ನಮ್ಮ ಬದುಕಲ್ಲಿ ಅನ್ನೋದು ಗೊತ್ತಾಗೋಯ್ತು. ಅಲ್ಲಿ ಇಡೀ ಟೀಮಿಗೆ ಅನುಭವ ಆಗಿತ್ತು, ಎಷ್ಟೋ ಜನಕ್ಕೆ ಮೈಯೇ ಇಲ್ಲ ಅನ್ಸ್ಬಿಟ್ಟಿತ್ತು, ಬರೀ ಇಲ್ಲಿಂದ ಮೇಲೆ ಬ್ರೈನ್ ಮಾತ್ರ ವರ್ಕ್ ಆಗ್ತಿದೆ ಹಿಂಗೆ ನಿಂತಿದ್ದ. ಅದನ್ನು ಎಲ್ಲರೂ ಸೇರಿ ಸಾಯಂಕಾಲ ಮಾತಾಡಿದ್ದು ಅದು ಇಲ್ಲಿ ನನಗೆ ಫನ್ನಿ ಅನ್ಸುತ್ತೆ. ಇವತ್ತು ಅವತ್ತು ತುಂಬ ಅಂದರೆ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಅದು ಹೇಗೆ ಈ ಕಣ್ರೆಪ್ಪೆ ಒಂದು ಸ್ವಲ್ಪ ಈ ಮಾಯಿಸ್ಟ್ ಇರುತ್ತಲ್ಲ ಕಣ್ಣಲ್ಲಿ, ಇದು ಕೂಡ ಮಂಜುಗಟ್ಬಿಡೋದು, ಕಣ್ರೆಪ್ಪೆ ಮೇಲೆಲ್ಲ ಮಂಜಿನ ಹನಿಗಳು, ಈ ಥರ ಉಸಿರು ಬಿಟ್ಟರೆ ಎಲ್ಲರೂ ಸಿಗರೇಟ್ ಸೇರಿದಂಗೆ ಬುಸ್ ಅಂತ ಹೋಗೇ ಬರೋದು, ಇವೆಲ್ಲವನ್ನು ಸಂಜೆ ಮಾತಾಡ್ತಿದ್ದಿದ್ದು ನೆನಪಿದೆ.